ತಾನು ಸೋಲಿನಿಂದ ಗೆಲುವಿನ ಕಡೆ ಹೇಗೆ ಬಂದೆ ಅಂತ ಬಹಳ ಪ್ರಾಮಾಣಿಕವಾಗಿ ಹೇಳಿಕೊಟ್ಟ. ನಿನ್ನೆ ಎಂಜಿಎಂ ಕಾಲೇಜ್ನಲ್ಲಿ ಈ ಶಾಲೆ ಕೆಲವು ವಿದ್ಯಾರ್ಥಿಗಳು ಗಾಂಧೀಜಿಯ ಬಗ್ಗೆ ಒಂದು ನಾಟಕ ನೋಡಿದ್ರು. ಆ ನಾಟಕದಲ್ಲಿ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ವಕೀಲ ವೃತ್ತಿ ಆರಂಭಿಸಿದ ದಿನ ಕೋರ್ಟಲ್ಲಿ ಅವರಿಗೆ ಒಂದು ವಾಕ್ಯ ಕೂಡ ಮಾತಾಡಲಿಕ್ಕೆ ಆಗಿರಲಿಲ್ಲ. ಆಮೇಲೆ ಅವರು ಸ್ವಾಭಿಮಾನದಿಂದ ಹೇಗೆ ಬೆಳೆದರು ಎಂಬುದು ಆ ನಾಟಕದಲ್ಲಿ ಕಂಡುಬರು. ನಾನು ಈ ಶಾಲೆಯಲ್ಲಿ ಆರನೇ ಕ್ಲಾಸ್ನಿಂದ ಎಂಟನೇ ಕ್ಲಾಸು, ಅನಂತರ ನ್ಯೂ ಏತ್ ನೈನ್ತ್ ಟೆಂತ್ ಮತ್ತು ಪಿ ಯು ಸಿ 7 ವರ್ಷ ಈ ಶಾಲೆಯಲ್ಲಿ ಕಲಿತಿದ್ದೆ. ನನ್ನ ಕಾಲದ ಎಲ್ಲ ಅಧ್ಯಾಪಕರುಗಳು ಉಪನ್ಯಾಸಗಳನ್ನು ನೆನಪಿಸಿಕೊಂಡು ನೀವು ನೆನಪಿಸಿಕೊಂಡ ಹಾಗೆ ಒಬ್ಬರ ಬಗ್ಗೆ ಮಾತ್ರ ಎರಡು ವಾಕ್ಯ ಹೇಳ್ತೇನೆ. ಶಿವರಾಮ ಕಾರಂತರ ಸಂಬಂಧಿಕರಾಗಿದ್ದ ಕೆ ಎಂ ಭಂಡಾರಿ ಎಂಬವರು ನಮ್ಮ ಮುಖ್ಯೋಪಾಧ್ಯಾಯರಾಗಿದ್ದರು. ಆಗ ನಮಗೆ ಏತಿನ ಮಕ್ಕಳಿಗೆ ಆ ವರ್ಷ ಪಾಠವೇ ಇರಲಿಲ್ಲ, ಅಂದರೆ ಎರಡು ಕ್ಲಾಸ್ಗಳನ್ನು ಕ್ಲಬ್ ಮಾಡಿದ್ರು. ಫ್ರೀ ಇದ್ದದರಿಂದ ನಾನು ಮತ್ತೆ ನನ್ನ ಕೆಲವು ಗೆಳೆಯರು ಸೇರಿಕೊಂಡು ಅಧ್ಯಾಪಕರಿಗೆ ಗೊತ್ತಿಲ್ಲದ ಹಾಗೆ ಗುರ್ತಿನಲ್ಲಿ ಒಂದು ಕೈಬರದ ಪತ್ರಿಕೆ ಸರಸ್ವತಿ ಅಂತ ಒಂದು ಪತ್ರಿಕೆ ಮಾಡ್ತಾ ಇದ್ರು. ಒಂದಿನ ನಮ್ಮ ಸೀನಿಯರ್ ಒಬ್ಬ ಹುಡುಗರಿಗೆ ಆ ಪತ್ರಿಕೆ ಸಿಕ್ಕಿ ಅವರನ್ನು ತಗೊಂಡೋಗಿ ಹೆಡ್ ಮಾಸ್ಟರ್ಗೆ ಕೊಟ್ಟ. ಮರುದಿನ ಹೆಡ್ ಮಾಸ್ಟರ್ನಿಂದ ನನಗೆ ಬುಲಾವ್ ಬಂತು. ನಾನು ಹೆದರಿಕೊಂಡೇ ಹೋದೆ, ನನಗೆ ಮೊದಲಾಗಿ ಮಾಡ್ತಾರೆ ಇವರು. ಆದರೆ ಹೆಡ್ ಮಾಸ್ಟರ್ ಭಂಡಾರಿಯವರು ಹಾಗೆ ಮಾಡಲಿಲ್ಲ. ಆ ಪತ್ರಿಕೆ ಓದಿದೆ, ಚೆನ್ನಾಗಿದೆ ಅಂತ ಹೇಳ್ತಾ ಬೆನ್ ತಟ್ಟಿ ನಾನು ಕೂತಿದ್ದ ಈಗ ಪ್ರಿನ್ಸಿಪಾಲ್ ಕೂತ್ಕೊಳ್ಳುವ ಅದೇ ಸ್ಥಳದಲ್ಲಿ ಅವರು ಕೂತ್ಕೊಳ್ತಾ ಇದ್ರು. ಅಲ್ಲೇ ಹಿಂದೆ ಇದ್ದ ಕವಾಟಿಗಳಲ್ಲಿದ್ದ ಪುಸ್ತಕಗಳನ್ನು ತೋರಿಸಿ ಈ ಪುಸ್ತಕಗಳಲ್ಲಿ ಯಾವುದು ಬೇಕು ಅದನ್ನು ನೀನು ಮನೆಗೆ ತೆಗೆದುಕೊಂಡು ಹೋಗಿ ಓದ್ಬೋದು, ನಿಮಗೆ ವಿಶೇಷ ಅನುಮತಿ ಕೊಡ್ತೇನೆ ಅಂತ ಅನುಮತಿ ಕೊಟ್ಟಂತ ನೆನಪಾಗ್ತದೆ. ನಮ್ಮ ಟ್ರಸ್ಟ್ ನಾನು ಬಿಟ್ಟಿದ ಅಧ್ಯಾಪಕ ವಿಷಯದ ಒಂದು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದೆ. ಅದಕ್ಕೆ ಪ್ರಬಂಧ ಬರೆದುಕೊಟ್ಟು ಅವರಿಗೆ ಬಹುಮಾನಗಳನ್ನು ಇನ್ನೊಂದು ಫಂಕ್ಷನ್ನಲ್ಲಿ ಕೊಡ್ತೇನೆ. ಮುಂದೆ ಒಂದು 5 ವಿಶೇಷ ಉಪನ್ಯಾಸಗಳನ್ನು ರಜೆಯಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಒಂದು 7 ದಿನದ ನಾಟಕ ಶಿಬಿರವನ್ನು, ಹಾಗೆ ಸಾಧ್ಯವಾದರೆ ಹಿರಿಯಡ್ಕದ ಹತ್ತಿರ ಇರುವ ರಾಮಕೃಷ್ಣಾಶ್ರಮದ ಸ್ವಾಮೀಜಿಯವರಿಂದ ಜೀವನ ಮೌಲ್ಯಗಳು ಎಂಬ ಒಂದು ಉಪನ್ಯಾಸವನ್ನು, ಅಂತರ್ಜಾಲದಲ್ಲಿ ಕನ್ನಡ ಎಂಬ ಒಂದು ಉಪನ್ಯಾಸವನ್ನು, ಈ ಶಾಲೆಯಲ್ಲಿ ನನ್ನ ಗುರುಗಳಾಗಿದ್ದ ಕವಿ ಶೀತಾನಂದಿ ಗಣಪತಿ ಶೆಟ್ಟರ ನೆನಪಿನಲ್ಲಿ ಒಂದು ಯಕ್ಷಗಾನ ಕವಿಗೋಷ್ಠಿಯನ್ನು, ಹಾಗೆ ಒಂದು ಕಳೆದ ವರ್ಷ ಮಾಡಿದ ಹಾಗೆ ಒಂದು ಪುಸ್ತಕ ಪ್ರದರ್ಶನವನ್ನು, ಆಸಕ್ತಿ ಇರುವ ಮಕ್ಕಳಿಗೆ ಫಿಲ್ಮ್ ಫೀಲ್ಡಲ್ಲಿ ತುಂಬ ಜನಕ್ಕೆ ಆಸಕ್ತಿ ಇದೆ, ಸಾಧ್ಯವಾದರೆ ಒಂದು ಆಸಕ್ತಿ ಇರುವ 50 ಮಕ್ಕಳಿಗೆ ರಜೆಯಲ್ಲಿ ಒಂದು 2 ದಿನದ ಫಿಲ್ಮ್ ಫೆಸ್ಟಿವಲ್ ಅನ್ನು, ಇದನ್ನೆಲ್ಲ ಏರ್ಪಡಿಸಲಿಕ್ಕೆ ನಮಗೆ ಆಸಕ್ತಿ ಇದೆ. ಅಧ್ಯಾಪಕರ ಬೆಂಬಲ ಪ್ರತಿಪಾದಕ ಬೇಕು, ಅದಿದ್ದರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ, ಕೊನೆಯದಾಗಿ ಸಮಯಕ್ಕೆ ಮಿತಿ ನಮ್ಗೆ ಗೊತ್ತು, ಆದರೆ ನಾವು ಟ್ರಸ್ಟಿನವರು ಬೇಗ ಬಂದಿದ್ದೇವೆ, ಇಲ್ಲಿ ಕಾರ್ಯಕ್ರಮವೇ ಒಂದು 15 ನಿಮಿಷ ನಡೆಸಲಿಕ್ಕೆ ಶುರುವಾಗಿದೆ. ನನ್ನ ಮಾತಿನ ಮುಕ್ತಾಯದಲ್ಲಿ ಇನ್ನೂ ಕೆಲವರಿಗೆ ಪುಸ್ತಕ ಕೊಡಲಿಕ್ಕೋಸ್ಕರ 4-5 ರಸಪ್ರಶ್ನೆಗಳು. ಮೊದಲು 8ನೇ ಕ್ಲಾಸ್ನವರಿಗೆ, 8ನವರು ಇದ್ದಿನಲ್ಲಿ ಏಟ್ ಸ್ಟ್ಯಾಂಡರ್ಡ್ನವರು ಇಲ್ಲ ಇದ್ದೀರಿ ಯಾರಾದರು ಇರಲಿ, ಮತ್ತೆ 9ನವರು ಇದ್ದೀರಾ ಇಲ್ಲ, ಅಲ್ಲಿ ಪಿ ಯು ಸಿ ಅವರು ಎಲ್ಲದ್ದು ಇರಲಿ, ಫಸ್ಟ್ ಪಿ ಯು ಸಿ ಅವರಿಗೆ ಹೈಸ್ಕೂಲ್ನವ್ರು ಹೀಗಿದ್ರೆ ಫಸ್ಟ್ ಪಿ ಯು ಸಿ ಅವರು ಉತ್ತರಿಸಿ. ನಮ್ಮ ಪಕ್ಕದ ಮೂಡುಬಿದಿರೆಯಲ್ಲಿ ಈಗ ಆಳ್ವಾಸ್ ಕಾಲೇಜು ಬಹಳ ಪ್ರಸಿದ್ಧ ಆಗಿದೆ. ಆ ಮೂಡುಬಿದಿರೆಯಲ್ಲಿದ್ದ ನಡುಗನ್ನಡದ ಒಬ್ಬ ಮಹಾಕವಿ ಯಾರು? ಮೂಡುಬಿದಿರೆಯಲ್ಲಿದ್ದ ನಡುಗನ್ನಡದ ಮಹಾಕವಿ ಯಾರು? ಮೊದಲು ಉತ್ತರ ಹೇಳಿದವರಿಗೆ ಮೇಡಮ್
ರತ್ನಾಕರ ವರಣಿ ಅಂತ ಕಲಿಸಿದ ಒಬ್ಬ ದೊಡ್ಡ ವಿಜ್ಞಾನಿ ಇದ್ದಾರೆ. ಕಂಪ್ಯೂಟರ್ಗೆ ಕನ್ನಡ ಕಲಿಸಿದ ಒಬ್ಬ ದೊಡ್ಡ ವಿದ್ವಾಂಸ ವಿಜ್ಞಾನಿ ಮಣಿಪಾಲದಲ್ಲಿ ಇದ್ದಾರೆ. ಆ ಕಂಪ್ಯೂಟರ್ಗೆ ಕನ್ನಡ ಕಲಿಸಿದ ಮಹಾಶಯರ ಇಷ್ಟ ಆದ ಇನ್ನೊಬ್ಬ ಹುಡುಗ ಹುಡುಗಿಯ ತಂದೆಗೆ
ಯಾರಿಗೆ ಇವಳನ್ನು ಕೊಡುವುದು ಅಂತ ಗೊಂದಲಾಯಿತು. ಅಷ್ಟೊತ್ತಿಗೆ ಆ ಕಾಲದಲ್ಲಿ ಹೆಚ್ಚಿನ ಕಡೆ ನಡೆಯುತ್ತಿದ್ದಂತ ಒಂದು ದುರಂತ ನಡೆಯಿತು. ಮದುಮಗಳು ಹಾವು ಕಚ್ಚಿ ಸತ್ತು ಹೋದರು. ಆಗ ಆ ಮೂವರಲ್ಲಿ ಅವಳನ್ನು ಮದುವೆಯಾಗಲಿಕ್ಕೆ ಆಸೆ ಪಡುತ್ತಿದ್ದ ಮೂವರಲ್ಲಿ ಒಬ್ಬ ಅವಳ ಜೊತೆಯಲ್ಲಿ ಚಿತೆಗೆ ಹಾರಿ ಸತ್ತ. ಅವಳ ಚಿತೆಗೆ ಹಾರಿ ಅವನು ಕೂಡ ಸತ್ತು ಹೋದ. ಇನ್ನೊಬ್ಬ, ಅಯ್ಯೋ ನಾನು ಮದುವೆಯಾಗಲಿಕ್ಕಿದ್ದ ಹುಡುಗಿ ಈಗ ಸತ್ತಲ್ಲ ಅಂತ ಅಳ್ತಾ ಉಪವಾಸ ಕೂತ, ಹೋರಾಟಕ್ಕೆ ಉಪವಾಸ ಮಾಡಿದ. ಮತ್ತೊಬ್ಬ, ಅವನಿಗೆ ಸಂಜೀವಿನಿ ವಿದ್ಯೆ ಗೊತ್ತಿತ್ತಂತೆ, ಅವ ಬಂದು ಆ ಚಿತೆಯಲ್ಲಿ ಸುಟ್ಟ ಆ ಮದುಮಗಳನ್ನು ಮತ್ತು ಅವಳ ಜೊತೆಯಲ್ಲಿ ಸತ್ತ ಹುಡುಗ ಇಬ್ಬರನ್ನು ಬದುಕಿಸಿದ. ಈಗ ಬೇತಾಳ ಪ್ರಶ್ನೆ ಕೇಳ್ತದೆ ವಿಕ್ರಮಾದಿತ್ಯರಿಗೆ, ಆ ಹುಡುಗಿಯನ್ನು ಮದುವೆಯಾಗಲಿಕ್ಕೆ ಯೋಗ್ಯ ಯಾರು? ಸರಿಯಾದ ಉತ್ತರ ಈ ಬಗ್ಗೆ ಅವನೊಟ್ಟಿಗೆ ಸತ್ತವ ಮತ್ತೆ ಅವನ